ಎಲ್ಲರೂ ಸೇರಿ ನಮ್ಮ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರ ಒಂದು ಚರ್ಚೆ, ಅವರ ಸಲಹೆ, ಅವರ ಬ್ಲೆಸ್ಸಿಂಗ್ಸ್ ತಗೊಳ್ಳಕ್ಕೆ, ಆಶೀರ್ವಾದ ತಗೊಳ್ಳಕ್ಕೆ ಎಲ್ಲ ಒಟ್ಟಿಗೆ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕಾಲೇಜ್ ಜಾಗದಲ್ಲಿ ನಾವು ಸೇರಿದ್ದೀವಿ. ಸೇರಿ ಒಳ್ಳೆ ಚರ್ಚೆ ನಡೆಸಿದ್ದೀವಿ. ಅವರು ನಮ್ಮ ಇದು ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಹೇಗೆ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲ ಸಮುದಾಯಗಳಿಗೂ ಕೆಲಸ ಮಾಡ್ತಾ ಇದ್ದೀವಿ, ಮುಂದೆ ನಾವು ಏನು ಮಾಡಬಹುದು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನಮಗೆ ಒಂದು ಉತ್ಸಾಹ ತುಂಬಿದ್ದಾರೆ, ನಮಗೆ ಒಂದು ಸ್ಫೂರ್ತಿ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ನಾನು ಹೇಳಲೇಬೇಕು, ಈ ಬಾರಿ 2024 ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಸುಮಾರು 8 ಅಭ್ಯರ್ಥಿಗಳಿಗೆ ಯಾವಾಗಲೂ ಬಂದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಜಾತಿ ಮಾಡಿತ್ತು, ಎಲ್ಲ ಸಮುದಾಯವನ್ನು ಒಟ್ಟಿಗೆ ಸಮುದಾಯದ ಪ್ರತಿಕ್ಷೆ ಮಾಡುವಂಥದ್ದು ಒಂದು ಕಡೆ ಜನರ ಜನಸಾಮಾನ್ಯರ ಸಮಸ್ಯೆಗಳು ಜನರು ನಡೀತಾ ಇದ್ದಾರೆ, ಅದನ್ನು ಹೋಗಲಾಡಿಸುವುದಕ್ಕೆ ನಮಗೆ ಎಲ್ಲರ ಆಶೀರ್ವಾದ ಬೇಕು. ನಾವು ಪಾರ್ಲಿಮೆಂಟಲ್ಲಿ ಫೈಟ್ ಮಾಡುವುದಕ್ಕೆ, ಮಿಡಲ್ ಕೋರ್ಟ್ ಫೈಟ್ ಮಾಡುವುದಕ್ಕೆ, ಅದಕ್ಕಾಗಿ ನಾವು ಎಲ್ಲ ಸ್ವಾಮೀಜಿಗಳನ್ನು ಭೇಟಿ ಮಾಡುವಂಥದ್ದು ಒಂದು. ಎರಡನೇದು ಕರ್ನಾಟಕಕ್ಕೆ ಪರ್ಟಿಕ್ಯುಲರ್ ಏನು ಅನ್ಯಾಯ ಆಗಿದೆ, ಕಳೆದ 10 5 ಆಡಳಿತದಲ್ಲಿ ಸುಮಾರು 187,000 ಕೋಟಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡುವಂಥ ಏನು ಮೋಸ ಮಾಡಿದ್ದಾರೆ. ನಾವು ಗೆದ್ದು ಹೋದರೆ ಯಾವ ರೀತಿ ಸಮರ್ಥವಾಗಿ ವಾಪಸ್ ತರುವಂಥದ್ದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರ ಹತ್ರ ಅವರೊಂದಷ್ಟು ಚರ್ಚೆ ಮಾಡಬೇಕು. ನಾವು ಜಾತಿ ವಿಚಾರವಾಗಿ ಕ್ಯಾಂಡಿಡೇಟ್ ಏನು ಮಾಡುವಂಥದ್ದು ಇಲ್ಲಿ ನಮಗೆ ಅವಕಾಶ ಇಲ್ಲ, ಅದು ಆ ಕೆಲಸವನ್ನು ಮಾಡುವಂಥದ್ದು ಇಲ್ಲ. ಮತ್ತೊಂದು ಸಮುದಾಯ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಸಮುದಾಯ, ಬೇರೆ ಸಮುದಾಯಗಳು ಅಲ್ಲಿ ಯಾವಾಗಿ ಇದೆ. ಆ ಜಾತಿ ಜಾತಿ ನಡುವೆ ಒಂದು ಒಡೆದು ಆಳುವ ನೀತಿಯನ್ನು ಕಳೆದ 10 ಕೇಂದ್ರದಲ್ಲಿ BJP ಸರ್ಕಾರ ಏನು ಮಾಡ್ತಾ ಇದೆ ಅದಕ್ಕೆ ಮತ್ತೆ ಅವಕಾಶ ಆಗಬಾರ್ದು ಅನ್ನುವಂಥ ಕೈಕಟ್ಟು ಉದ್ದೇಶದಿಂದ, ಯಾಕೆಂದರೆ ಜನಸಾಮಾನ್ಯರ ಪರವಾಗಿರುವಂಥ ಮಠಗಳು ಇವೆಲ್ಲ. ನಾವು ರಾಜ್ಯದಲ್ಲಿ ಮಠಗಳಿಗಳನ್ನು ನಡೆಸಿ ಎಜುಕೇಷನ್ ನಂಬರ್ 1 ಡೋಲಿ ವಿಕಾಸ ಮಠ, ಸೊ ಅವರ ಆಶೀರ್ವಾದ ಬೇಕು. 100 ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 22-25 ಸೀಟು ಗೆಲ್ಲುವಂತಕ್ಕೆ ಎಲ್ಲ ಅವಕಾಶಗಳಿವೆ. ಆ್ಯಂಟಿ ಇನ್ಕಂಬೆನ್ಸಿ ಆಫ್ BJP ಅಟ್ ದ ಸೆಂಟರ್, ಆ್ಯಂಟಿ ಇನ್ಕಂಬೆನ್ಸಿ ಇನ್ ದಿ ಸ್ಟೇಟ್ ಆಫ್ BJP ರೂಲಿಂಗ್ ಫಾರ್ ಲಾಸ್ಟ್ 10 ಅದನ್ನು ಇಲೆಕ್ಟ್ ಮಾಡ್ತೀವಿ. ಜಾತಿನ, ಭಾವನಾತ್ಮಕ ವಿಚಾರಗಳನ್ನು, ಎಮೋಷನಲ್ ಇಶ್ಯೂಸ್ನ ಮುನ್ನೆಲೆ ತಗೊಂಬಂದು ಪಥವನ್ನು ಪಡೆಯುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ಆ ಮೈಂಡ್ ಸೆಟ್ಟು ನಮ್ಮ ಅಭ್ಯರ್ಥಿಗಳಲ್ಲೂ ಇಲ್ಲ. ನಮಗೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಮೈಸೂರಲ್ಲಿ 1977 ನಂತರ ಒಕ್ಕಲಿಗ ಸಮುದಾಯಕ್ಕೆ 47 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷದ ಹೆಸರಿನ ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಕ್ಕೆ ಈಕ್ವಲ್ ಆಗಿ ಹಂಚುವಂಥ ಕೆಲಸವನ್ನು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಮಾಡಿದೆ. ನಾವು ಚಲೋವಾಗಿದ್ದೀವಿ. ಮತದಾರರು ನಾನು ಮನವಿ ಮಾಡ್ಕೊಳ್ಳೋದಕ್ಕೆ ದಯಮಾಡಿ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಇದೆ ಅದರ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ, ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲರನ್ನೂ ಗೆಲ್ಲಿಸುವಂಥದ್ದಕ್ಕೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ, ಸಹಾಯ ಮಾಡಿ. ಎಲ್ಲ ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದನ ನಾವು ತಗೊಳಕ್ಕೆ ನಾವು ಬಂದ್ವಿ. ಎಲ್ರಿಗೂ ಗೊತ್ತಿದೆ ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಬಹಳ ವರ್ಷದಿಂದ ಸಂಸ್ಥೆ ಮಠದ ಮೂಲಕ ಮಾಡ್ತಾ ಬರ್ತಾ ಇರೋದು. ನಾವು ಕವಿಗಳು ಯಾವುದೇ ಜಾತಿ ಯಾವುದೇ ಜನಾಂಗದವರಿರ್ಬೋದು ಬಹಳ ಜನ ನಿಜವಾಗ್ಲೂ ಅವರಿಗೆ ಸೇವೆ ಮಾಡಿರುವಂಥ ಬಹಳ ನಾವು ಇತ್ತಾನೆ ಎಲ್ಲ ಅಣ್ಣವರು ಹೇಳಿದಾಗೆ ನಮ್ಮ ರಾಜ್ಯದ ನಂತರ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಸಿನ ಅಲೆ ಇದೆ, ಮತ್ತು ಇಡೀ ದೇಶದಲ್ಲೂ ಸಹ ಜನ ನೋಡಿ ನೋಡಿ ಎಲ್ಲೋ ಒಂದು ಕಡೆ ಬೇಸರ ಆಗಿದ್ದಾರೆ. ಕಳೆದ ಬಾರಿ ಅಂತೂ 25+ ಅದು ಏಕೈಕ ಒಬ್ಬರೇ ನಮ್ಮ DK ಸುರೇಶ್ ಅಣ್ಣರೇ ನಮ್ಮ ಕನ್ನಡಿಗರ ಪರ ಮಾತಾಡಿದ್ದು ಹೋರಾಟ ಮಾಡಿದ್ದು. ಈಗ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಾಮಾಜಿಕ ನ್ಯಾಯ ಅನ್ನೋದು
ಪ್ರತಿಯೊಬ್ಬ ಜಾತಿ ಜನಾಂಗದವರು ಆರು ಜನ ಮಹಿಳೆಯರಿಗೂ ಸಹ ಟಿಕೆಟ್ ಕೊಟ್ಟಿದ್ದಾರೆ. ಇತರೆ ಅಣ್ಣವರು ಸಹ ಹೇಳಿದ್ರು ಏಳು ಎಂಟು ಜನ ಒಕ್ಕಲಿಗರಿಗೂ ಸಹ ಟಿಕೆಟ್ ಕೊಟ್ಟಿದ್ದಾರೆ. ಯುವಕರಿದ್ದಾರೆ, ಸಾಮಾನ್ಯ ಕಾರ್ಯಕರ್ತರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಎಜುಕೇಷನರ್ಸ್ ಇದ್ದಾರೆ. ಹಾಗಾಗಿ ಮುಂದೆ ಈಗ ಕರೆಕ್ಟಾಗಿ 22 ದಿವಸ ನಿಜವಾಗ್ಲೂ ಎಲ್ಲರೂ ತಾವು ನೋಡ್ತೀರಾ, ಎಲ್ಲಿ ಹೋದರೂ ಸಹ ಜನರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಕೈಗೆ ಕಾಂಗ್ರೆಸ್ಗೆ ನಾವು ಆಶೀರ್ವಾದ ಮಾಡೋದು. ಯಾಕಂದರೆ ಮುಂದೆ ಒಂದು ವರ್ಷದಿಂದ ಕಾಂಗ್ರೆಸ್ಸನ್ನು ಗ್ಯಾರಂಟಿ ಇರ್ಬೋದು. ಇತಿಹಾಸದಲ್ಲೂ ಅಷ್ಟೇ, ನಮ್ಮ ನಗರ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ನಗರ ಇದು 500 ಹಿಂದೆ. ಆ ಮುಂದಾಲೋಚನೆ ಇಟ್ಕೊಂಡು ಕೆರೆಗಳಿರ್ಬೋದು ಮತ್ತು ನಗರ ಪೇಟೆಗಳು ಅದನ್ನೆಲ್ಲ ಪ್ರತಿಯೊಂದು ಜಾತಿ ಜನಾಂಗದವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕಟ್ಟಿದ ಆ ಮಹಾನ ವ್ಯಕ್ತಿ. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಒಂದು ಬೆಂಗಳೂರಾಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ನಾವು ಕೆಲಸ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ.